ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಸೆಪ್ಟೆಂಬರ್ 9 ರಿಂದ ಸೆಪ್ಟೆಂಬರ್ 15 ರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೀಟಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಸ್ನೇಹಿತರೆ, ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು 7ನೇ ಮನೆಯಲ್ಲಿರುವುದರಿಂದ ಈ ವಾರ ಮಾನಸಿಕವಾಗಿ ನೀವು ನಿಮ್ಮನ್ನು ಸ್ಥಿರವಾಗಿ ಇರುವಂತೆ ಅನುಭವಿಸುವುದಿಲ್ಲ. ಆದ್ದರಿಂದ ಇತರರ ಮುಂದೆ ಮಾತನಾಡುವಾಗ ಉತ್ತಮವಾಗಿ ವರ್ತಿಸುವ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಇಲ್ಲದಿದ್ದರೆ ಒತ್ತಡದೊಂದಿಗೆ ನಿಮ್ಮ ವ್ಯಕ್ತಿತ್ವವು ಹದಗೆಡುವ ಸಂಪೂರ್ಣ ಸಾಧ್ಯತೆ ಇರುತ್ತದೆ. ಈ ವಾರ ನೀವು ಉತ್ತಮ ಲಾಭ ಗಳಿಸುವ ಸಾಧ್ಯತೆ ಇದೆ. ಇದರಿಂದಾಗಿ ನಿಮ್ಮ ಲಾಭದ ಹೆಚ್ಚಿನ ಭಾಗವನ್ನು ಗಳಿಸಲು ನಿಮಗೆ ಸಾಧ್ಯವಾಗುತ್ತದೆ. ಈ ಹೆಚ್ಚುವರಿ ಹಣವನ್ನು ರಿಯಲ್ ಎಸ್ಟೇಟ್ ಯೋಜನೆ ಅಥವಾ ಭೂ ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಭವಿಷ್ಯವನ್ನು ಸಹ ನೀವು ಭದ್ರಪಡಿಸಿಕೊಳ್ಳಬಹುದು. ಈ ವಾರ ಕುಟುಂಬದಲ್ಲಿ ಬಹಳಷ್ಟು ಅತಿಥಿಗಳ ಆಗಮನವು ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ಒಂಟಿತನವನ್ನು ಹಾಳು ಮಾಡುತ್ತದೆ, ಏಕೆಂದರೆ ಈ ಸಮಯದಲ್ಲಿ ನೀವು ಮನೆಯಲ್ಲಿ ಸ್ವಲ್ಪ ಸಮಯವನ್ನು ಒಂಟಿಯಾಗಿ ಕಳೆಯಲು ಬಯಸುತ್ತೀರಿ, ಆದರೆ ಅತಿಥಿಗಳು ಅದನ್ನು ಮಾಡಲು ನಿಮಗೆ ಅನುಮತಿಸುವುದಿಲ್ಲ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು 10ನೇ ಮನೆಯಲ್ಲಿರುವುದರಿಂದ ನಿಮ್ಮ ಕೆಲಸದ ಸಾಮರ್ಥ್ಯವು ಈ ವಾರ ಅಭಿವೃದ್ಧಿಗೊಳ್ಳುತ್ತದೆ. ಇದರಿಂದಾಗಿ ಹೆಚ್ಚು ಸೃಜನಾತ್ಮಕವಾಗಿ ನಿಮ್ಮ ವ್ಯವಹಾರವನ್ನು ಸುಧಾರಿಸಲು ನೀವು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬಹುದು. ನಿಮ್ಮ ಈ ನಿರ್ಧಾರಕ್ಕೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಹೋದ್ಯೋಗಿಗಳ ಬೆಂಬಲವನ್ನು ಸಹ ಪಡೆಯುತ್ತೀರಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನೀವು ಎರಡು ಪಟ್ಟು ವೇಗವಾಗಿ ಉತ್ಪಾದಕತೆ ಕೊಡುತ್ತೀರಿ. ಈ ವಾರ ಅನೇಕ ವಿದ್ಯಾರ್ಥಿಗಳು ತಮ್ಮ ಜ್ಞಾನದ ಉತ್ತಮ ಪ್ರದರ್ಶನವನ್ನು ನೀಡುತ್ತಾರೆ, ಮನೆಯಲ್ಲಿ ಕೆಲವು ಕೆಲಸಗಳಲ್ಲಿ ಸಹಕರಿಸುತ್ತಾರೆ. ಇದರಿಂದಾಗಿ ನೀವು ಪೋಷಕರ ಮೆಚ್ಚುಗೆ ಮತ್ತು ಪ್ರಶಂಸೆಯನ್ನು ಪಡೆಯುತ್ತೀರಿ. ಆದಾಗ್ಯೂ ಈ ಸಮಯದಲ್ಲಿ ನಿಮ್ಮ ಶಿಕ್ಷಣದ ಬಗ್ಗೆ ಅಹಂಕಾರ ಹೊಂದುವುದನ್ನು ತಪ್ಪಿಸಿ. ರಾಶಿಯಲ್ಲೇ ಸೂರ್ಯ ಬುಧ ಇದ್ದಾರೆ. ಯಾವುದೇ ರಾಶಿಯಾಗಲಿ, ರಾಶಿಯ ಅಧಿಪತಿ ರಾಶಿಯಲ್ಲೇ ಇದ್ದರೆ ಅವನು ತನ್ನ ರಾಶಿಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಬುಧ ಸಹ ಸೂರ್ಯನ ಮಿತ್ರ, ಹಾಗಾಗಿ ಅವನಿಂದಲೂ ನಿಮಗೆ ಪ್ರಯೋಜನಗಳು ಇವೆ. ಎದುರಿನಿಂದ ನಿಮ್ಮ ರಾಶಿಯನ್ನೇ ನೋಡುತ್ತಿರುವ ಶನಿಯ ದೃಷ್ಟಿಯನ್ನು ಬುಧ ತಡೆಯುತ್ತಾನೆ. ಎರಡನೇ ಮನೆಯಲ್ಲಿ ಶುಕ್ರ ಕೇತು ಇದ್ದಾರೆ. ನೀಚ ಶುಕ್ರನಾದ್ದರಿಂದ ಖರ್ಚುಗಳು ಹೆಚ್ಚು ಇರುತ್ತದೆ. ಕಾರ್ಯಕ್ಷೇತ್ರದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಆರೋಗ್ಯ ಜೋಪಾನ. ಲಾಭಸ್ಥಾನದಲ್ಲಿರುವ ಮಂಗಳನಿಂದ ಧನಲಾಭ ಇದೆ. ಸಿಂಹ ರಾಶಿಯವರಿಗೆ ಈ ವಾರ ಅನುಕೂಲಕರವಲ್ಲ. ನೀವು ವೃತ್ತಿ ಬದುಕಿನ ಕಡೆಗೆ ತುಂಬಾನೇ ಗಮನ ಹರಿಸಬೇಕು, ಇಲ್ಲದಿದ್ದರೆ ವೃತ್ತಿ ಬದುಕಿನಲ್ಲಿ ಕೆಲ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು. ಸಂಗಾತಿಯ ಜೊತೆ ಕೆಲ ಭಿನ್ನಾಭಿಪ್ರಾಯಗಳಿರಬಹುದು, ಆದರೆ ನೀವು ನಿಮ್ಮಿಬ್ಬರ ನಡುವಿನ ಭಿನ್ನಾಭಿಪ್ರಾಯ ಕಡಿಮೆ ಮಾಡಲು ಪ್ರಯತ್ನಿಸಬೇಕು. ಇನ್ನು ಖರ್ಚು ಅಧಿಕವಿರಲಿದೆ. ಅನಗತ್ಯ ಖರ್ಚು ನಿಯಂತ್ರಿಸಿದರೆ ಒಳ್ಳೆಯದು. ಗ್ರಹಗಳ ಸಾಗಣೆಗಳು ತಮ್ಮ ಆಕಾಶ ಬುದ್ಧಿವಂತಿಕೆಯೊಂದಿಗೆ ಸಮಯದ ಚಕ್ರವ್ಯೂಹದ ಮೂಲಕ ನಮಗೆ ಮಾರ್ಗದರ್ಶನ ನೀಡುವ ಕಾಸ್ಮಿಕ್ ಚಿಹ್ನೆಗಳು. ಈ ಸಮಯದಲ್ಲಿ ಬುಧವು ಕನ್ಯಾರಾಶಿಗೆ ಗಮನಾರ್ಹವಾದ ಚಲನೆಯನ್ನು ಮಾಡುತ್ತದೆ. ಅದು ನಿಮ್ಮ ಎರಡನೇ ಮನೆ ಹಣವನ್ನು ಆಳುತ್ತದೆ. ಸಿಂಹ ರಾಶಿಯಾಗಿರುವುದರಿಂದ ನೀವು ಉತ್ತಮ ಮತ್ತು ಶ್ರೀಮಂತ ಜೀವನವನ್ನು ಹೊಂದಲು ಬಯಸುತ್ತೀರಿ. ಅಲ್ಲಿ ಹಣವು ಬಹಳ ಮಹತ್ವದ್ದಾಗಿದೆ. ನಿಮ್ಮ ಸಂವಹನಗಳು ಹೆಚ್ಚಾಗಿ ಹಣವನ್ನು ಹೇಗೆ ಮಾಡುವುದು, ಅದನ್ನು ಹೇಗೆ ಉಳಿಸುವುದು ಮತ್ತು ಹೇಗೆ ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವುದು ಎಂಬುದರ ಕುರಿತು ಇರುತ್ತದೆ. ಈ ಸಾಗಣೆಯು ಕೌಶಲ್ಯವನ್ನು ಹೆಚ್ಚಿಸಲು ಅವಕಾಶಗಳನ್ನು ತರುತ್ತದೆ ಅಥವಾ ನೀವು ಉತ್ತಮ ಆಯ್ಕೆಗಳನ್ನು ಕಂಡುಕೊಳ್ಳುವ ಹೊಸ ವೃತ್ತಿ ಅವಕಾಶಗಳನ್ನು ಹುಡುಕುತ್ತದೆ. ವಿಶೇಷವಾಗಿ ಹೂಡಿಕೆ ಮಾಡುವಾಗ, ಸಾಲ ನೀಡುವಾಗ ಅಥವಾ ಎರವಲು ತೆಗೆದುಕೊಳ್ಳುವಾಗ ದಯವಿಟ್ಟು ಯಾವುದೇ ಏಕವ್ಯಕ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸೂರ್ಯ ಶುಕ್ರ ಸಂಯೋಜನೆಯು ತುಲಾ ರಾಶಿಯ ಮೂಲಕ ನಿಧಾನವಾಗಿ ಚಲಿಸುತ್ತಿದೆ. ಇದು ನಿಮ್ಮ ಮೂರನೇ ಬಹುಕಾರ್ಯಕವನ್ನು ಆಳುತ್ತದೆ. ಆದ್ದರಿಂದ ನೀವು ವಿಶೇಷವಾಗಿ ಸಂವಹನ ಆಧಾರಿತ ಡೊಮೇನ್ನಲ್ಲಿ ಬಹಳಷ್ಟು ಕೆಲಸವನ್ನು ನಿರೀಕ್ಷಿಸಬಹುದು. ಸೌರ ಸಂಚಾರವು ನಿಮ್ಮ ಮಾನಸಿಕ ಸಾಮರ್ಥ್ಯಗಳು ಮತ್ತು ಸಂವಹನ ಕೌಶಲ್ಯಗಳನ್ನು ಎತ್ತಿ ತೋರಿಸುತ್ತದೆ. ಆದ್ದರಿಂದ ನೀವು ಚರ್ಚೆಗಳಲ್ಲಿ ನಿರತರಾಗಿರುತ್ತೀರಿ. ಹೊಸ ಕೋರ್ಸ್ಗಳನ್ನು ಕಲಿಯಿರಿ. ಬರವಣಿಗೆ ಮತ್ತು ಜ್ಞಾನ ಹಂಚಿಕೆ. ಏಕಾಂಗಿಯಾಗಿ ಅಥವಾ ನಿಮ್ಮ ಒಡಹುಟ್ಟಿದವರು ಅಥವಾ ಗುಂಪುಗಳೊಂದಿಗೆ ಸಣ್ಣ ಪ್ರವಾಸಗಳು ಇರುತ್ತವೆ. ನೀವು ತುಂಬಾ ಕಾರ್ಯನಿರತರಾಗಿರುತ್ತೀರಿ. ಆದ್ದರಿಂದ ನೀವು ಪ್ರತಿ ನಿಮಿಷವನ್ನು ಹೆಚ್ಚು ಉತ್ಪಾದಕವಾಗುವಂತೆ ಮಾಡಲು ಯೋಜನೆ ತುಂಬಾ ಮುಖ್ಯವಾಗಿದೆ. ಮೂರನೇ ಮನೆಯಲ್ಲಿ ಶುಕ್ರ ಸಂಚಾರವು ಹೊಸ ವಾಹನ ಅಥವಾ ಹೊಸ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಖರೀದಿಸುವ ಅವಕಾಶವನ್ನು ತೋರಿಸುತ್ತದೆ. ಕರ್ಕಾಟಕ ರಾಶಿಯಲ್ಲಿ ಮಂಗಳ ಗ್ರಹವು ದುರ್ಬಲವಾಗಿದೆ. ಆದ್ದರಿಂದ ಈ ಅವಸ್ಥೆಯಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಸಹಜ. ನಿಮಗೆ ಸ್ವಲ್ಪ ಏಕಾಂತ ಬೇಕು. ಆದ್ದರಿಂದ ದಿನದ ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದುದನ್ನು ಅರಿತುಕೊಳ್ಳಲು ನೀವು ಆತ್ಮಾವಲೋಕನಕ್ಕೆ ಹೋಗುತ್ತೀರಿ. ಇದು ಪ್ರತ್ಯೇಕತೆ ಮತ್ತು ಬೇರ್ಪಡುವಿಕೆಗೆ ಸಮಯವಾಗಿದೆ. ಆದ್ದರಿಂದ ನಿಮ್ಮ ಬ್ಯಾಟರಿಗಳನ್ನು ರೀಚಾರ್ಜ್ ಮಾಡಲು ದಯವಿಟ್ಟು ಸ್ವಲ್ಪ ಸಮಯವನ್ನು ಕಂಡುಕೊಳ್ಳಿ.
ನೀವು ಆಧ್ಯಾತ್ಮಿಕ ಮಾರ್ಗ, ಪ್ರಾರ್ಥನೆ ಮತ್ತು ಧ್ಯಾನವನ್ನು ಅನುಸರಿಸಲು ಆಯ್ಕೆ ಮಾಡಿಕೊಳ್ಳುತ್ತೀರಿ. ಇದರಿಂದ ನೀವು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬಲಶಾಲಿಯಾಗಬಹುದು. ಮಂಗಳ ಸಾಗಣೆಯು ವಿದೇಶಿ ಪ್ರಯಾಣ, ಸಹಯೋಗಗಳು ಅಥವಾ ಅಂತಾರಾಷ್ಟ್ರೀಯ ಸಮುದಾಯದೊಂದಿಗೆ ಸಂವಹನವನ್ನು ಸಹ ತರಬಹುದು. ಈ ವಾರ ಅದೃಷ್ಟ ಬಣ್ಣ ನೀಲಿ. ಈ ವಾರ ಅದೃಷ್ಟದ ಸಂಖ್ಯೆ 28. ಈ ವಾರ ಅದೃಷ್ಟದ ದಿನ ಸೋಮವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಪ್ರತಿದಿನ 19 ಬಾರಿ ಓಂ ಆದಿತ್ಯಾಯ ನಮಃ ಎಂದು ಜಪಿಸಿ. ವೀಕ್ಷಕರೇ, ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಸೆಪ್ಟೆಂಬರ್ 9 ರಿಂದ ಸೆಪ್ಟೆಂಬರ್ 15 ರವರೆಗಿನ ಫಲದ ಮಾಹಿತಿ. ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.